ಸ್ನೇಹಿತರೆ ಹಿಂದಿನ ಭಾಗದಲ್ಲಿ ಲಾಂಜಿನಸ್ನ ಮಹೋನ್ನತಿ ತತ್ವವನ್ನು ಕುರಿತು ನಾವು ಅಧ್ಯಯನವನ್ನು ಮಾಡಿದ್ದೇವೆ ನಿಮ್ಮ ಸ್ನೇಹಿತ ಸುರೇಶ್ ಉಡನಿಗೆ ಇಂದು ಟಿ ಎಸ್ ಏಲಿಯಟ್ ಅವರ ಪರಿಚಯವನ್ನು ಮಾಡಲಿಕ್ಕೆ ಬಂದಿದ್ದಾನೆ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯೊಳಗ ಆಧುನಿಕ ಇಂಗ್ಲಿಷ್ ಸಾಹಿತ್ಯದಲ್ಲಿ ಅತ್ಯಂತ ಶ್ರೇಷ್ಠ ವಿಮರ್ಶಕರಲ್ಲಿ ಒಬ್ಬ ಈ ಟಿ ಎಸ್ ಎಲಿಯಟ್ ಈತನ ಪೂರ್ಣ ಹೆಸರು ಥಾಮಸ್ ಸ್ಟರ್ನ್ ಎಲಿಯಟ್ ಇಂಗ್ಲಿಷ್ ಸಾಹಿತ್ಯ ಪ್ರಪಂಚದಲ್ಲಿ ಈತನನ್ನು ನವ್ಯ ಕಾವ್ಯದ ಆಚಾರ್ಯ ಅಂತೇಳಿ ಹೆಸರನ್ನು ಪಡೆದಿದ್ದಾನೆ ಇಡೀ ವಿಶ್ವದ ಕಾವ್ಯ ಸಾಹಿತ್ಯದ ಪ್ರಪಂಚದ ಮೇಲೆಲ್ಲ ಈತನ ಪ್ರಭಾವವಿದೆ ವಿಮರ್ಶಾ ಕ್ಷೇತ್ರದಲ್ಲಂತೂ ಈತ ವಿನೂತನ ಹಾದಿಯನ್ನು ನಿರ್ಮಿಸುವುದರ ಮುಖಾಂತರ ಯುಗಪುರುಷನೇ ಆಗಿ ಈತ ನಿಂತಿದ್ದಾನೆ ಅಂತಹ ಏಲಿಯಟ್ ಸೆಪ್ಟೆಂಬರ್ ಇಪ್ಪತ್ತಾರು ಹದಿನೆಂಟು ನೂರ ಎಂಬತ್ತೆಂಟರಲ್ಲಿ ಅಮೆರಿಕದ ಸೆಂಟ್ ಲೂಯಿಸ್ ಮಿಸಾರಿ ಪ್ರಾಂತಕ್ಕೆ ಸೇರಿದ ಲಾಯಿಸ್ ಎಂಬ ನಗರದಲ್ಲಿ ಜನ್ಮವನ್ನು ನೀಡಿದ ಈತನದು ಬೋಸ್ಟನ್ ಬ್ರಾಹ್ಮಣ ಕುಟುಂಬವಾಗಿತ್ತು ಈ ಏಲಿಯಟ್ನ ತಂದೆಯ ಅಜ್ಜ ಫಿಲಿಯಂ ಗ್ರೀನ್ ಲೀಫ್ ಎಲಿಯಟ್ ಎನ್ನುವ ಸೆಂಟ್ ಲೂಯಿಸ್ಗೆ ಯುನಿಟೇರಿಯನ್ ಕ್ರಿಶ್ಚಿಯನ್ ಚರ್ಚನ್ನು ನಿರ್ಮಿಸಲಿಕ್ಕೆ ಹೋಗಿದ್ದ ಇವರದು ಶ್ರೀಮಂತ ಕುಟುಂಬ ಅದೇ ರೀತಿ ಇತನ ತಂದೆ ಹೆನ್ರಿ ವೆರಿ ಎಲಿಯಟ್ ಕೂಡ ಸೆಂಟ್ ಲೂಯಿಸ್ ಹೈಡ್ರಾಲಿಕ್ ಪ್ರೆಸ್ ಬ್ರಿಕ್ಸ್ ಕಂಪನಿಯ ಅಧ್ಯಕ್ಷ ಹಾಗೂ ಕಚಾಂಚಿಯಾಗಿ ಸೇವೆ ಸಲ್ಲಿಸಿದ ಶ್ರೀಮಂತ ಉದ್ಯಮಿ ಇನ್ನು ಈತನ ತಾಯಿ ಶಾರ್ಲೆಟ್ ಶಾಮ್ ಅಂತ ಹೇಳಿ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಹೊಂದಿದಕ್ಕೆ ಕವನಗಳನ್ನು ಬರಿತಾ ಇದ್ರು ಅದರ ಜೊತೆಗೆ ಸಮಾಜ ಸೇವಕಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಇಪ್ಪತ್ತನೇ ಶತಮಾನದ ಆರಂಭದ ಹೊತ್ತಿಗೆ ಅಮೇರಿಕಾದಲ್ಲಿ ಈ ಸಮಾಜ ಸೇವೆ ಮಾಡುವುದು ಒಂದು ಹೊಸ ವೃತ್ತಿಯಾಗಿ ಪರಿಣಮಿಸಿತ್ತು ಈ ತಂದೆ ತಾಯಿಗಳಿಗೆ ಆರು ಜನ ಮಕ್ಕಳು ಈ ಆರು ಜನ ಮಕ್ಕಳಲ್ಲಿ ಈತ ಕೊನೆಯವಾ ಈತನಿಗೆ ಈತನ ತಾಯಿ ಅಜ್ಜನಾದಂಥ ಥಾಮಸ್ ಸ್ಟರ್ನ್ ಎನ್ನುವವನ ಹೆಸರನ್ನೇ ಈತನಿಗೆ ಇಡಲಾಗಿತ್ತು ಆದರೆ ಕುಟುಂಬದ ಜನ ಹಾಗೂ ಸ್ನೇಹಿತರು ಮಾತ್ರ ಈತನನ್ನ ಪ್ರೀತಿಯಿಂದ ಟಾಮ್ ಅಂಥೇಳಿ ಕರಿತಾ ಇದ್ರು ಏಲಿಯಟ್ ಬಾಲ್ಯದಿಂದಲೂ ಕೂಡ ಓದುವುದರಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದವನಾಗಿದ್ದ ಕಾರಣ ಆತನ ದೈಹಿಕವಾದಂಥ ಕೆಲವೊಂದು ಅಡತಡೆಗಳು ಅವನನ್ನ ಏಕಾಂಗಿಯಾಗಿ ಇರುವಂತೆ ಮಾಡಿದ್ದಬೋ ಆ ಏಕಾಂಗಿ ಹೋಗಲಾಡಿಸಲು ಸುಗಾತ ಪುಸ್ತಕಗಳ ಆಸಕ್ತಿಯನ್ನ ಪಡೆದ ಅನೇಕ ಕಥೆಗಳನ್ನ ಕಾದಂಬರಿಗಳನ್ನ ಓದಲಿಕ್ಕೆ ಪ್ರಾರಂಭವನ್ನ ಮಾಡಿದ ಹತ್ತೊಂಬತ್ತು ನೂರ ತೊಂಬತ್ತು ಒಂದರಲ್ಲಿ ಏಲಿಯಟ್ ಸ್ಮಿತ್ ಅಕಾಡೆಮಿ ಹಾಗೂ ಮಿಲ್ಟನ್ ಅಕಾಡೆಮಿ ಶಾಲೆಯೊಳಗ ಪ್ರಾಥಮಿಕ ಶಿಕ್ಷಣವನ್ನ ಪೂರೈಸಿದ ಈತ ಬಾಲ್ಯದಿಂದಲೂ ಕೂಡ ಸುಮಾರು ಹದಿನಾಲ್ಕು ವರ್ಷದವನಿದ್ದಾಗ ಎಡ್ವರ್ಡ್ ಫಿಟ್ಜರ್ ಗೆರಾಲ್ಡ್ ಅವರ ಒಮರ್ ಕಯ್ಯಾಮ್ ರುಬಾಯತ್ ಅನುವಾದದ ಪ್ರಭಾವದಿಂದಾಗಿ ಕವನವನ್ನು ಬರೆಯಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಎಲಿಯಟನಿಗೆ ತನ್ನ ಹುಟ್ಟೂರಾದಂಥ ಲೂಯಿಸ್ ಮೇಲೆ ವಿಶೇಷವಾದಂಥ ಇತ್ತು ಬೋಸ್ಟನ್ ನ್ಯೂಯಾರ್ಕ್ ಹಾಗೂ ಲಂಡನ್ಗಿಂತಲೂ ಹೆಚ್ಚಾಗಿ ತನ್ನ ನಗರದಲ್ಲಿ ತಾನು ಇರುವುದು ತನ್ನ ಅದೃಷ್ಟ ತಾನು ಹುಟ್ಟಿರುವುದು ತನ್ನ ಅದೃಷ್ಟ ಅಂತೇಳಿ ಆತ ಭಾವಿಸಿಕೊಂಡಿದ್ದ ಹದಿನೆಂಟು ನೂರ ತೊಂಬತ್ತೆಂಟರಿಂದ ಹತ್ತೊಂಬತ್ತು ನೂರ ಐದರವರೆಗೆ ಆತ ಲ್ಯಾಟಿನ್ ಗ್ರೀಕ್ ಫ್ರೆಂಚ್ ಹಾಗೂ ಜರ್ಮನ್ ಭಾಷೆಯ ಅಧ್ಯಯನವನ್ನು ಮಾಡ್ತಾನೆ ಮುಂದೆ ಹತ್ತೊಂಬತ್ತು ನೂರ ಐದರಲ್ಲಿ ಪಾಸ್ಟನ ಹಾರ್ವರ್ಡ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿ ಸೇರಿದ ಅಲ್ಲಿಯೇ ಆತ ಹಾರ್ವರ್ಡ್ ಅಡ್ವೊಕೇಟನ್ನು ಕೂಡ ರಚನೆ ಮಾಡ್ತಾನೆ ಅದರಲ್ಲಿ ಅನೇಕ ಕವನಗಳನ್ನು ಕೂಡ ಆತ ಬರೆದು ಪ್ರಕಟಿಸಿದ ಈ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಇದ್ದಾಗಲೇನೆ ಎಮಿಲಿ ಹೆಲ್ ಎನ್ನುವರ ಪರಿಚಯ ಆಗಲಿಕ್ಕದ ಆ ಎಮಿಲಿ ಹೆಲ್ ಒಬ್ಬ ಅಮೇರಿಕನ್ ಭಾಷಣಕಾರಕಿ ಹಾಗೇ ನಾಟಕದ ಶಿಕ್ಷಕಿಯೇ ಕೂಡ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಎಲಿಯಟ್ ಹಾಗೂ ಇವಳ ಮಧ್ಯ ದೀರ್ಘಕಾಲದ ಮ್ಯೂಸ್ ಹಾಗೂ ವಿಶ್ವಾಸಾರ್ಹತೆಯನ್ನು ಪಡಿಕೊಳ್ತಾಳೆ ಮುಂದೆ ಅವರೀರ್ವರ ಸ್ನೇಹ ಪ್ರೀತಿಯಾಗಿ ಪರಿವರ್ತನೆಯನ್ನು ಹೊಂತದ ಎಲಿಯಟ್ ಎಮಿಲಿ ಹೇಲ್ ಎಷ್ಟರ ಮಟ್ಟಿಗೆ ಪ್ರತಿಸ್ತಾ ಇದ್ದ ಅನ್ನುವದಕ್ಕೆ ಸುಮಾರು ಒಂದು ಸಾವಿರದ ಒಂದು ನೂರ ಮೂವತ್ತೊಂದು ಪತ್ರಗಳನ್ನು ಆತ ಆಕೆಗೆ ಬರೆದಿದ್ದನಂತೆ ಕಾಲಾನಂತರದೊಳಗೆ ಹತ್ತೊಂಬತ್ತು ನೂರ ಐವತ್ತಾರರ ಹೊತ್ತಿಗೆ ಆತ ಅವುಗಳನ್ನೆಲ್ಲ ನಾಶಪಡಿಸ್ತಾನೆ ಆದರೆ ಎಮಿಲಿ ಹೇಲ್ ಮಾತ್ರ ಫ್ರಿನ್ಸ್ಟನ್ ವಿಶ್ವವಿದ್ಯಾಲಯದ ಗ್ರಂಥಾಲಯ ಅವುಗಳನ್ನು ಠೇವಣಿಯಾಗಿ ನೀಡಿದಳು ಕೊಟ್ಲೋನ್ ಎರಡು ಸಾವಿರದ ಇಪ್ಪತ್ತರವರೆಗೆ ಅವುಗಳನ್ನು ಮುಚ್ಚಿಡಲಾಗಿತ್ತು ಅಂತ ಹೇಳ್ತೀವಿ ನಾವು ಮುಂದುವಳು ಹತ್ತೊಂಬತ್ತು ನೂರ ಇಪ್ಪತ್ತೇಳರವರೆಗೆ ಅವಳು ಅವನನ್ನು ಬಿಟ್ಟು ದೂರು ಹೋಗುವಂಥ ಪ್ರಸಂಗ ಎಮಿಲಿ ಹೇಲ್ ಹೇಲವರ ಜೀವನ ಚರಿತ್ರೆಕಾರ ಸಾರ ಫಿಡ್ಜ್ ಗೆರಾಲ್ಡ್ ಎಮಿಲಿ ಹೇಲವರು ಏಲಿಯಟ್ನನ್ನು ಹಲವು ವರ್ಷಗಳ ಕಾಲ ಪ್ರೀತಿಸಿದ ನಂತರ ಅವನು ಮತ್ತೊಬ್ಬ ಮಹಿಳೆಯನ್ನು ಮದುವೆಯಾಗುವುದನ್ನು ನೋಡಿ ಅವಳು ನರಗಳ ಕುಸಿತವನ್ನು ಹೊಂದಿದಳು ಹೀಗಾಗಿ ಅವಳು ಇವನನ್ನು ಬಿಟ್ಟು ಹೋಗಲಿಕ್ಕೆ ತಳ ಹತ್ತೊಂಬತ್ ನೂರ ಹತ್ತರಲ್ಲಿ ಏಲಿಯಟ್ ಸ್ನಾತಕೋತ್ತರ ಕೇಂದ್ರದೊಳಗ ತತ್ವಶಾಸ್ತ್ರ ವಿಷಯದಲ್ಲಿ ಆತ ಪದವಿಯನ್ನು ಗಳಿಸಿದ ಆ ಪದವಿಯನ್ನು ಪಡೆದು ಅಸಿಸ್ಟೆಂಟ್ ಆಗಿ ಕೆಲಸವನ್ನು ಪ್ರಾರಂಭ ಮಾಡತನು ಮುಂದೆ ಪ್ಯಾರಿಸ್ನ ಸೊರಗೊನೋ ವಿಶ್ವವಿದ್ಯಾಲಯದೊಳಗೆ ಫ್ರೆಂಚ್ ಸಾಹಿತ್ಯ ಹಾಗೂ ತತ್ವಶಾಸ್ತ್ರದ ಅಧ್ಯಯನವನ್ನು ಕೂಡ ಕೈಗೊಂಡ ಮುಂದೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಹಾರ್ವರ್ಡ್ಗೆ ಬ್ಯಾಡ್ಲಿಯವರ ತತ್ವಶಾಸ್ತ್ರದಲ್ಲಿ ಜ್ಞಾನ ಮತ್ತು ಅನುಭವದ ಕುರಿತು ಡಾಕ್ಟರೇಟ್ ಪ್ರಬಂಧವನ್ನು ಪೂರ್ಣಗೊಳಿಸ್ತಾನೆ ಆ ವೇಳೆಗಾಗಲೇ ಮೊದಲನೆಯ ಮಹಾಯುದ್ಧದ ದಸೆಯಿಂದಾಗಿ ಈತ ಓರಲ್ ಎಕ್ಸಾಮನ್ನು ಕೊಡಲಿಕ್ಕೆ ಹೋಗುವುದೇ ಇಲ್ಲ ಮುಂದೆ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಕೆಲಸಕ್ಕಾಗಿ ಆತ ಇಂಗ್ಲೆಂಡಿಗೆ ಹೋಗುವಂಥ ಪ್ರಸಂಗ ಅದೇ ವರ್ಷ ಅವನ ಆಪ್ತ ಸ್ನೇಹಿತ ಇಂಗ್ಲೀಷ್ ಸಾಹಿತ್ಯದ ಒಬ್ಬ ಶ್ರೇಷ್ಠ ಕವಿ ಯಜ್ರಾ ಫೌಂಡ್ ಅವರ ಪರಿಚಯ ಆಗಲಿಕ್ಕದ ಅವರಿಬ್ಬರ ಪರಿಚಯ ಎಷ್ಟರ ಮಟ್ಟಿಗೆ ಗಾಢವಾಗ್ತದೆ ಅಂತಂದರೆ ಮುಂದೆ ಈ ಯಜ್ರಾ ಫೌಂಡ್ ಅವರೇ ಈತನಲ್ಲಿರುವಂಥ ಪ್ರತಿಭೆಗಳನ್ನು ಗುರುತಿಸಿ ಇವನಲ್ಲಿರುವಂಥ ಕವಿಯನ್ನು ಗುರುತಿಸಿ ಆ ಕವಿಯನ್ನು ನಾವೇನಾದರೂ ಇಂಗ್ಲೆಂಡ್ನಲ್ಲಿ ಇಟ್ಕೋಬೇಕು ಅಂತಂದರೆ ಅಮೇರಿಕಾಕ್ಕೆ ಹೋಗದಂತೆ ಮಾಡಬೇಕು ಅಂತ ವಿಚಾರ ಮಾಡಿ ಈತ ವಿವೆಯನ್ನ ಹೈಗ್ ಎನ್ನುವ ಇಂಗ್ಲೀಷ್ ಹುಡುಗಿಯನ್ನು ಪರಿಚಯ ಮಾಡ್ತಾನೆ ಬರೀ ಪರಿಚಯ ಮಾತ್ರ ಮಾಡೋದಿಲ್ಲ ಅವರಿವ್ರವರನ್ನ ಕನ್ವಿನ್ಸ್ ಮಾಡ್ತಾನವಾ ಅವರನ್ನು ಒಪ್ಪಿಸಲಿಕ್ಕೆ ಈ ಏಲಿಯಟ್ ಅವರ ತಂದೆಯನ್ನೂ ಕೂಡ ಬೆಟ್ಟಿಯಾಗ್ತಾನೆ ಅವನ ತಂದೆ ಕೂಡ ಎಲಿಯಟ್ರ ತಂದೆ ಕೂಡ ತನ್ನ ಮಗನ ಕುರಿತು ಬಹಳ ನಿರಾಶವಾದಿಯಾಗಿದ್ದ ತನ್ನ ಮಗ ತನ್ನ ಜೀವನವನ್ನು ಹಾಳು ಮಾಡ್ಕೊಳ್ಲಿಕ್ಕೆ ತಾನ ಅಂಥೇಳಿ ನೋಡ್ರಿ ಇಲ್ಲಿ ಇವಳ ಪರಿಚಯ ಮಾಡುವುದರ ಉದ್ದೇಶ ಏನಿತ್ತಪ್ಪ ಅಂತಂದ್ರೆ ಇವಳ ಪ್ರೀತಿ ಯಾ ಬಲಿಯೊಳಗ ಆತ ಬೀಳುವುದರ ಮುಖಾಂತರ ಇವನಲ್ಲಿರುವಂಥ ಕವಿ ಇನ್ನಷ್ಟು ಉತ್ತೇಜಿತನಾಗಿ ಅನೇಕ ಪ್ರಸಿದ್ಧ ಕಾವ್ಯಗಳನ್ನು ಕೊಡಲಿ ಎನ್ನುವ ಉದ್ದೇಶಕ್ಕಾಗಿ ಈ ಥರನ ಭೇಟಿಯನ್ನು ಮಾಡಿಸುವಂಥದ್ದು ಮುಂದೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಇವರಿಬ್ಬರ ಮಧ್ಯ ವಿವಾಹ ಕೂಡ ಆಗಲಿಕ್ಕದ ವಿವೆಯನ್ ಎನ್ನುವ ಇಂಗ್ಲೀಷ್ ಮಹಿಳೆಯ ಜೊತೆ ಈತನ ಮದುವೆಯಾಗ್ತದೆ ಮುಂದೆ ಈತ ಲಂಡನ್ನಲ್ಲಿ ಇರಲಿಕ್ಕೆ ಪ್ರಾರಂಭ ಮಾಡಿದ ಇವರ ಮದುವೆಯೂ ಕೂಡ ಇವರು ಅಂದುಕೊಂಡಂತೆ ಆಗ್ತದೋ ಇಲ್ಲೋ ಮುಖ್ಯವಲ್ಲ ಇವರು ಅಂದುಕೊಂಡಿದ್ದು ಅಂದ ಆದರೆ ಈ ವಿವೇಯನ್ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇರುವಂಥ ಒಬ್ಬ ಮಹಿಳೆಯಾಗಿರ್ತಾಳೆ ಅದಿರ ಪರಿಣಾಮ ಇವಳನ್ನು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಆತ ಬಿಡ್ತಾನೆ ಕಾನೂನು ಪ್ರಕಾರ ವಿಚ್ಛೇದನವನ್ನು ಪಡಿಕೊಳ್ಳುವುದಿಲ್ಲ ಇವಳನ್ನು ಬಿಟ್ಟು ಈತ ದೂರ ಹೋಗುವಂಥದ್ದು ಮುಂದೆ ಆಕೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಹೃದಯಾಘಾತದಿಂದ ಮರಣವನ್ನು ಹೊಂದುವಂಥದ್ದು ಏಲಿಯಟ್ರ ಪ್ರಮುಖ ಕೃತಿಗಳಲ್ಲಿ ಮೊದಲನೆಯದು ಅಂತಂದರೆ ದಿ ಲವ್ ಸಾಂಗ್ ಆಫ್ ಜೆ ಅಲ್ಫ್ರೆಡ್ ಫ್ರೂಪಾಕ್ ಅಂತೇಳಿ ಅದನ್ನು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕವನವನ್ನು ಬರೆಯುವಂಥದ್ದು ಅದು ಮುಂದೆ ಹದಿನೇಳರಲ್ಲಿ ಪ್ರಕಟವಾಗುವ ಮೂಲಕ ಆ ದಿನಗಳಲ್ಲಿ ಅತ್ಯಂತ ಪ್ರಮುಖದ ಕವಿಯ ಪಟ್ಟವನ್ನು ಈತ ಪಡೀಲಿಕ್ಕೆತನ ಈ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ವಿವೆಯನ್ನ ಹೈಗ್ ಎನ್ನುವಂಥ ಇಂಗ್ಲೀಷ್ ಹುಡುಗಿಯ ಜೊತೆ ಈತನ ವಿವಾಹವಾಗ್ತದೆ ಈ ವಿವೆಯನ್ ಆರೋಗ್ಯ ಸಮಸ್ಯೆಯಿಂದ ಆಕೆ ಬಳಲುವಂಥದ್ದು ತನ್ನ ಸ್ನೇಹಿತನಾದಂಥ ಯಜ್ರಾ ಪೌಂಡವರಿಗೆ ಬರೆದ ಪತ್ರದೊಳಗೆ ಆತ ಉಲ್ಲೇಖವನ್ನು ಮಾಡ್ತಾಳೆ ಅವಳು ನಿರಂತರವಾಗಿ ಹೆಚ್ಚಿನ ಜ್ವರ ನಿಶ್ಶಕ್ತಿ ನಿದ್ರಾಹೀನತೆ ತಲೆನೋವು ಮೊದಲಾದವುಗಳಿಂದ ಅವಳು ಬಳಲಿಕತ್ತಾಳ ಆಕೆಯ ಮಾನಸಿಕವಾಗಿ ಅಸ್ಥಿರತೆಯನ್ನು ಹೊಂದಿದ್ದಾಳೆ ಎನ್ನುವ ಎಲ್ಲ ವಿಷಯವನ್ನು ಆತ ಉಲ್ಲೇಖವನ್ನು ಮಾಡುವಂಥದ್ದು ಹೀಗಾಗಿ ಮುಂದೆ ಹತ್ತೊಂಬತ್ತು ನೂರ ಮೂವತ್ತ್ ಮೂರರಲ್ಲಿ ವಿಚ್ಛೇದನವನ್ನು ಪಡಿತಾನೆ ಅದು ಕಾನೂನಿನ ರೀತಿಯಲ್ಲ ಮುಂದೆ ವಿವೇಯನನ ಸೋದರ ಮೌರಿಸ್ ಎನ್ನುವ ಅವಳನ್ನ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಅವಳ ಮನುಷ್ಯಗೆ ವಿರುದ್ಧವಾಗಿ ಮಾನಸಿಕ ಆಸ್ಪತ್ರೆಗೆ ಆಕೆಯನ್ನು ಕಳಿಸುವಂಥದ್ದು ಮುಂದೆ ಆಕೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಹೃದಯಾಘಾತದಿಂದ ಮರಣವನ್ನು ಹೊಂದುವಂಥದ್ದು ಇವೆಲ್ಲದರ ಮಧ್ಯ ತನ್ನ ಬದುಕಿನ ಏಳು ಇರುವುಗಳ ಮಧ್ಯವೂ ಕೂಡ ಆತನ ಬರವಣಿಗೆಯನ್ನು ಮಾತ್ರ ಮುಂದುವರಿಸಿದ ಆತನ ಮೊದಲನೆಯ ಕವನದಿಂದ ಏನು ಪ್ರಾರಂಭವಾಗಲಿಕ್ಕೆ ತದ ಆತನ ಪ್ರಯಾಣ ಉಪಜೀವನಕ್ಕಾಗಿ ಸಂಪಾದಕನಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸುವಂಥದ್ದು ಮುಂದೆ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಫೇಬರ್ ಮತ್ತು ಫೇಬರ್ ಎನ್ನುವಂಥ ಹೊಸ ಪ್ರಕಾಶನ ಸಂಸ್ಥೆಯ ನಿರ್ದೇಶಕನಾಗಿ ಕೂಡ ಕಾರ್ಯವನ್ನು ಮಾಡ್ತಾನವ ಎಲಿಯಟ ಹದಿನೆಂಟು ನೂರ ಎಂಬತ್ತೆಂಟರಿಂದ ಹತ್ತೊಂಬತ್ತು ನೂರ ಇಪ್ಪತ್ತೇಳರವರೆಗೆ ಅಮೇರಿಕಾದ ಪೌರತ್ವವನ್ನು ಪಡೆದಿದ್ರೆ ಮುಂದೆ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಅಮೇರಿಕಾದ ಪೌರತ್ವವನ್ನು ತ್ಯಜಿಸ್ತಾನೆ ಯಾಕೆಂತಂದರೆ ಅವಘಾತ ಬ್ರಿಟಿಷ್ ಪ್ರಜೆಯಾಗ್ತಾನೆ ಮುಂದೆ ಆತ ಸಾಯುವವರೆಗೂ ಕೂಡ ಈ ಬ್ರಿಟಿಷ್ ಪ್ರಜೆಯಾಗಿಯೇ ಮುಂದುವರಿಗಿಬಂತಹ ಈತನ ಸಾಹಿತ್ಯ ಕೃತಿಗಳಿಗಾಗಿ ಇವನ ಸಾಹಿತ್ಯಿಕ ಕಾರ್ಯಗಳಿಗಾಗಿ ಹತ್ತೊಂಬತ್ತು ನೂರ ಎಂಟರಲ್ಲಿ ಆರ್ಡರ್ ಎಸ್ ಎಸ್ ಇ ಎಸ್ಗೆ ಬ್ರಿಟಿಷ್ ಆರ್ಡರ್ ಆಫ್ ಮೆರಿಟ್ ಎನ್ನುವಂಥ ಪ್ರಶಸ್ತಿಯನ್ನು ಕೂಡ ಕೊಡಮಾಡ್ತಾರೆ ಅದಷ್ಟೇ ಅಲ್ಲದೆ ಹತ್ತೊಂಬತ್ತು ನೂರ ಎಂಟರಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಕೂಡ ಆತ ಗಿಟ್ಟಿಸಿಕೊಂಡ ನೋಡ್ರಿ ಹಿಂದೇನೆ ಒಂದು ವರ್ಷದ ಹಿಂದೆ ಅವನ ಹೆಂಡತಿಯ ದುರ್ಮರಣ ಕೂಡ ಆಗಿರ್ತದೆ ಎಲಿಯಟ್ ತನ್ನ ಹೆಂಡತಿಯನ್ನು ಬಹಳಷ್ಟು ಪ್ರೀತಿಸ್ತಾ ಇದ್ದ ಎನ್ನುವುದನ್ನೂ ಕೂಡ ಆತ ಒಪ್ಪಿಕೊಳ್ತಾನೆ ಮುಂದೆ ಹತ್ತೊಂಬತ್ತು ನೂರ ನಲವತ್ತಾರರಿಂದ ಏಳರವರೆಗೆ ಎಲಿಯಟ್ ತನ್ನ ಸ್ನೇಹಿತ ಜಾನ್ ಡೇವಿ ಹೆವರ್ಡ್ ಎನ್ನುವವರೊಂದಿಗೆ ಒಂದು ಪ್ಲಾಟನ್ನು ಕೂಡ ಹಂಚಿಕೊಂಡು ವಾಸವಾಗಿದ್ದಾನೆ ಮುಂದೆ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಎಲಿಯಟ್ ಮತ್ತು ಹೇವಡರ ಮಧ್ಯ ಕೂಡ ವಿಚ್ಛೇದನ ಆಗ್ಲಿಕ್ಕರ್ತದ ಎಲಿಯಟ್ನಿಗೆ ಅನೇಕ ಜನ ಸಂಗಾತಿಗಳು ಬರ್ತಾರೆ ಆದರೆ ಯಾರೂ ಕೂಡ ಒಬ್ಬರು ಅವನಿಗೆ ಮಕ್ಕಳನ್ನು ಎತ್ತು ಕೊಡುವುದಿಲ್ಲ ಮುಂದು ಜನವರಿ ಹತ್ತು ಹತ್ತೊಂಬತ್ತು ನೂರ ಐವತ್ತೇಳರಂದು ತನ್ನ ಅರವತ್ತೆಂಟನೇ ವಯಸ್ಸಿನಲ್ಲಿ ಈ ಎಲಿಯಟ್ ಮೂವತ್ತು ವರ್ಷದ ಎಸ್ಮೆ ವ್ಯಾಲೆರಿ ಪ್ಲೇಚರ್ ಎನ್ನುವವರನ್ನ ಮತ್ತೆ ವಿವಾಹವಾಗುವಂಥದ್ದು ಇವಳು ಪೇಬರ್ ಆ್ಯಂಡ್ ಪೇಬರ್ ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾಳೆ ಇವನ ಮತ್ತು ಅವಳ ಮಧ್ಯದ ಈ ವಯಸ್ಸಿನ ಅಂತರ ನೋಡಿದರೆ ಮೂವತ್ತೆಂಟು ವರ್ಷದ ಅಂತರ ಇದೆ ನೋಡ್ರಿ ಪ್ರೀತಿಗೆ ಅಂತರವಿಲ್ಲ ಈ ರೀತಿ ಬದುಕಿದಂಥ ಈ ಏಲಿಯಟ್ ಅನೇಕ ಕೃತಿಗಳನ್ನು ರಚನೆಯನ್ನು ಮಾಡ್ತಾನೆ ಇವತ್ತು ದ ವೇಸ್ಟ್ ಲ್ಯಾಂಡ್ ಎನ್ನುವಂಥ ಏನು ಕೃತಿ ಇದೆಯೋ ಅತ್ಯಂತ ಪ್ರಸಿದ್ಧವಾದ ಕೃತಿಗಳಲ್ಲಿ ಬಂದು ಮರ್ಡರ್ ಇನ್ ದ ಕ್ಯಾಥೆಡ್ರಲ್ ಇವು ಅವನ ಪ್ರಮುಖ ಕೃತಿಗಳು ಸ್ನೇಹಿತರೆ ಈ ರೀತಿಯಾಗಿ ಏಲಿಯಟ್ ಎಲ್ಲ ವಿಷಯಗಳನ್ನು ಹೊಸ ಹೊಸ ವಿಷಯಗಳನ್ನು ಆತ ಅಧ್ಯಯನವನ್ನು ಮಾಡುವಂಥದ್ದು ಹಿಂದೂ ತತ್ವಶಾಸ್ತ್ರದಿಂದ ಕೂಡ ಆತ ಪ್ರಭಾವಿತನಾಗಿ ನಾದಂಥ ಒಬ್ಬ ಆಧುನಿಕ ಕವಿ ಅಂತ ಕೂಡ ಅವನ ನಾವು ಹೇಳಬಹುದು ಆತನೇ ಮುಂದೆ ವ್ಯಕ್ತಿ ನಿರಪೇಕ್ಷವಾದದ ಪ್ರವರ್ತಕನಾಗಿ ಹೊರಹೊಮ್ಮುವಂಥದ್ದು ಇಂಗ್ಲಿಷ್ ಸಾಹಿತ್ಯದ ಕವಿ ನಾಟಕಕಾರ ಸಾಹಿತ್ಯ ವಿಮರ್ಶಕ ಅಂಥೇಳಿ ನಾವು ಟಿ ಎಸ್ ಎಲಿಯಟನನ್ನು ನೋಡ್ತೀವಿ ಅಂತಹ ಈ ಏಲಿಯಟ್ ಜನವರಿ ನಾಲ್ಕು ಹತ್ತೊಂಬತ್ತು ನೂರ ಅರವತ್ತ ಐದರಂದು ತನ್ನ ಎಪ್ಪತ್ತಾರನೆಯ ವಯಸ್ಸಿನಲ್ಲಿ ಲಂಡನ್ನಿನಲ್ಲಿ ತನ್ನ ಯಲೋಕವನ್ನು ತ್ಯಜಿಸಿದ ನೋಡ್ರಿ ಇಲ್ಲಿಯವರೆಗೆ ಸ್ನೇಹಿತರೆ ನಾವು ನಿಮಗೆ ಟಿ ಎಸ್ ಎಲಿಯಟ್ ಅವರ ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ ಇನ್ನು ಮುಂದಿನ ಭಾಗದೊಳಗೆ ಈ ಟಿ ಎಸ್ ಎಲಿಯಟರ ವ್ಯಕ್ತಿ ನಿರಪೇಕ್ಷವಾದ ಕುರಿತು ಅಧ್ಯಯನವನ್ನು ಮಾಡೋಣ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ